ಸುಪ್ರೀಂ ಕೋರ್ಟ್ಗೆ ಸಿಡಬ್ಲ್ಯೂ ಎಂಎ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದೆ ಕರ್ನಾಟಕ ಸಿ ಡಬ್ಲ್ಯೂ ಎಂಎ ಆದೇಶವನ್ನು ಪಾಲನೆ ಮಾಡಿದೆ ಅಂತ ಅಫಿಡವಿಟ್ನಲ್ಲಿ ತಿಳಿಸಿದೆ ಸುಪ್ರೀಂ ಕೋರ್ಟ್ಗೆ ಸಿಡಬ್ಲ್ಯೂ ಎಂಎ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದ್ದು ಸಿಡಬ್ಲ್ಯೂಎಂಎ ಆದೇಶವನ್ನು ಕರ್ನಾಟಕ ಪಾಲನೆ ಮಾಡಿದೆ ಅಂತ ತಿಳಿಸಿದೆ ಕಾವೇರಿಯಿಂದ ನೀರು ಬಿಡುವಂತೆ ಆದೇಶವನ್ನು ಹೊರಡಿಸಿತ್ತು ಆದೇಶದಂತೆ ಸರಿಯಾಗಿ ಕರ್ನಾಟಕ ನೀರನ್ನ ಜಾರಿ ಮಾಡಿದೆ ಬಿಡುಗಡೆ ಮಾಡಿದೆ ಅನ್ನೋದರ ಬಗ್ಗೆ ಅಫಿಡವಿಟ್ನಲ್ಲಿ ತಿಳಿಸಿದೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರ್ ಇಂದ ಶಬೀರ್ ಪ್ರಾಧಿಕಾರ ನಿರ್ಧಾರವನ್ನ ತೆಗೆದುಕೊಂಡು ಏನ್ ಮಾಡಬೇಕು ಅನ್ನೋದನ್ನ ತಿಳಿಸ್ಲಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಇದೀಗ ಅಫಿಡವಿಟ್ನಲ್ಲಿ ಈಗ ಕರ್ನಾಟಕ ಸರ್ಕಾರ ಪಾಲನೆ ಮಾಡಿದೆ ಅಂತ ತಿಳಿಸಿದೆ ಅಂದ್ರೆ ಹೊರತಾಗಿ ಇನ್ನೇನೆಲ್ಲ ಹೇಳಿದೆ ಕಳೆದ ಶುಕ್ರವಾರ ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ನಡೆಸಿತ್ತು ಯಾವ್ಯಾವ ಪ್ರಮಾಣದಲ್ಲಿ ನೀರು ಹಂಚಿಕೆ ಆಗಬೇಕು ಅನ್ನುವಂಥದನ್ನ ನಿರ್ಧಾರ ಮಾಡಲಿಕ್ಕೆ ನಾವು ಜಲತಜ್ಞರಲ್ಲ ಹೀಗಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಜಲತಜ್ಞರು ಈ ಬಗ್ಗೆ ನಮಗೆ ಸಲಹೆಯನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಅಫಿಡವಿಟ್ ಸಲ್ಲಿಸಿ ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ವಿಚಾರಣೆಯಲ್ಲಿ ಸೂಚನೆಯನ್ನು ಕೊಟ್ಟಿತ್ತು ನಾಳೆ ಮತ್ತೆ ಎರಡನೇ ವಿಚಾರಣೆ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಒಂದು ಅಫಿಡವಿಟ್ ಈಗ ಈಗ ಕೋರ್ಟ್ಗೆ ಸಲ್ಲಿಸಿರುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ಫೇವರ್ ಆಗಿ ಕೆಲವೊಂದಿಷ್ಟು ಅಂಶಗಳನ್ನು ಕೂಡ ಸಲ್ಲಿಸಲಾಗಿರುವಂತದ್ದು ಬಹಳ ಪ್ರಮುಖವಾಗಿ ಕರ್ನಾಟಕ ಈವರೆಗೂ ಕೂಡ ಯಾವುದೇ ಆದೇಶಗಳನ್ನ ಉಲ್ಲಂಘನೆ ಮಾಡಿಲ್ಲ ಅನ್ನುವಂತದ್ದನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿದೆ ಕರ್ನಾಟಕದಲ್ಲಿ ಐವತ್ತೆರಡು ಪರ್ಸೆಂಟ್ ಸಾರಿ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಐವತ್ತೆರಡು ಪರ್ಸೆಂಟ್ನಷ್ಟು ಮಳೆಯ ಪ್ರಮಾಣ ಕೊರತೆ ಇದೆ ಆದಾಗ್ಯೂ ಕೂಡ ಈ ಹಿಂದೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸೂಚನೆ ಕೊಟ್ಟಂತೆ ನೀರು ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಿದೆ ಪ್ರಾಧಿಕಾರ ಈ ಹಿಂದೆ ಹತ್ತು ಸಾವಿರ ಹತ್ತು ಸಾವಿರ ಕ್ಯೂಸೆಕ್ ನೀರಿನಂತೆ ಪ್ರತಿದಿನ ಬಿಡುವಂತೆ ಸೂಚನೆಯನ್ನು ಕೊಟ್ಟಿತ್ತು ಅದರಂತೆ ಸುಮಾರು ಹದಿಮೂರು ಸಿ ಅಷ್ಟು ನೀರನ್ನು ಈಗಾಗಲೇ ತಮಿಳುನಾಡಿಗೆ ಹರಿಸಲಾಗಿರುವಂತದ್ದು ಈಗಲೂ ಕೂಡ ಕರ್ನಾಟಕದಲ್ಲಿ ಸ್ಟೋರೇಜ್ ಕಡಿಮೆ ಇರುವಂತಹ ಹಿನ್ನೆಲೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ನೀರು ಹರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದಾಗ್ಯೂ ಕೂಡ ಎಲ್ಲ ರಾಜ್ಯಗಳಿಗೂ ಕೂಡ ನ್ಯಾಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈಗ ಪ್ರಾಧಿಕಾರ ಐದು ಸಾವಿರ ಕ್ಯೂಸೆಕ್ನಂತೆ ಹದಿನೈದು ದಿನಗಳ ಕಾಲ ನೀರು ಹರಿಸಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಮಳೆಯ ಕೊರತೆಯಿಂದಾಗಿ ಈ ಸಮಸ್ಯೆ ಉಲ್ಬಣ ಆಗಿರುವಂತದ್ದು ಸೆಪ್ಟೆಂಬರ್ನಲ್ಲಿ ಮಳೆಯನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ ಒಂದು ವೇಳೆ ಅತ್ಯುತ್ತಮವಾದಂಥ ಮಳೆ ಆದರೆ ತಮಿಳುನಾಡಿನ ಎಲ್ಲ ನೀರನ್ನು ಹರಿಸುವಂಥ ನಿಟ್ಟಿನಲ್ಲಿ ಪ್ರಾಧಿಕಾರ ಹಂತ ಹಂತವಾಗಿ ಸೂಚನೆಯನ್ನು ಕೊಡುತ್ತೆ ಈ ಹಂತದವರೆಗೂ ಕರ್ನಾಟಕ ಎಲ್ಲ ಆದೇಶಗಳನ್ನ ಪರಿಗಣ ಪಾಲಿಸಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದೆ ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ಇದು ವಿಚಾರಣೆ ಸಂದರ್ಭದಲ್ಲೂ ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಯಾಕಂದ್ರೆ ಕರ್ನಾಟಕ ಈವರೆಗೂ ಎಲ್ಲೂ ಆದೇಶಗಳನ್ನ ಉಲ್ಲಂಘಿಸಿಲ್ಲ ಅನ್ನುವಂಥದ್ದು ಆದರೆ ತಮಿಳುನಾಡು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸುವಂತ ಸಾಧ್ಯತೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಯಾಕಂದ್ರೆ ಐದು ಸಾವಿರ ಕ್ಯೂಸೆಕ್ ಬಿಡೋ ಒಂದು ನಿರ್ಧಾರಕ್ಕೆ ಅದು ಇನ್ನೂ ಕೂಡ ತೃಪ್ತಿ ಆಗಿಲ್ಲ ಇತ್ತ ಕರ್ನಾಟಕವೂ ಕೂಡ ಅಷ್ಟು ನೀರು ಸಾಧ್ಯ ಇಲ್ಲ ಅರಸಲಿಕ್ಕೆ ನಮ್ಗೆ ಮೂರ್ ಸಾವಿರ ಕ್ಯೂಸೆಕ್ ಮಾತ್ರ ಸಾಧ್ಯ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅದು ಒಂದು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು ನಾಳೆ ವಿಚಾರಣೆ ಸಂದರ್ಭದಲ್ಲಿ ಈ ಎಲ್ಲಾ ಅಂಶಗಳು ಕೂಡ ಚರ್ಚೆಗೆ ಬರುತ್ತೆ ವಿದ್ಯಾ ದಿವ್ಯಾ ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ